ಹಲೋ ಫ್ರೆಂಡ್ಸ್, ಸ್ನೇಹಿತರೆ ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಬ್ಲೂಬರ್ಡ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ವತಿಯಿಂದ ನಾವಿದೀಗ ಮೈಸೂರಿನ ಅರಮನೆ ನಗರ ಆದ ಶಾಂತಿನಗರದ ಇರ್ಷಾದ್ ಬಾಬಾ ರಹೀಂ ದಾವಡಿಗೆ ಬಂದಿದ್ದೀವಿ. ಅಕ್ಕಿ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀವಿ, ಬನ್ನಿ. ಅಸ್ಸಲಾಮು ಅಲೈಕುಂ. ವಾಲೈಕುಂ ಅಸ್ಸಲಾಮ್. ಖೈರ್ ಇರ್ಷಾದ್ ಭಾಯ್? ಸಿಬಿ ಅಲ್ಲಾಗ ಫಲ್ತ್ ಮಾಡಿದ್ವಿ. ನಾವು ಇದೀಗ ಮೈಸೂರಿನ ಇರ್ಷಾದ್ ಅವ್ರ ದಾವಡಿಗೆ ಬಂದಿದ್ದೀವಿ, ಬ್ಲೂಬರ್ಡ್ಸ್ ಲಾಫ್ಟ್ ಕಡೆಯಿಂದ. ಮೈಸೂರಿನ ದಾಖಲೆ ಆದ ಪ್ರಥಮ ದಾಖಲೆ 12:53 ಆರಿರೋ ಮಕ್ಷಿ ದಾವಡಿಗೆ ನಾವು ಬಂದಿದ್ದೀವಿ. ಅದ್ರ ಬಗ್ಗೆ ನಾವು ತಮ್ಮಲ್ಲಿ ಸಲ ನಮ್ಮ ಚಾನಲ್ ಪರವಾಗಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇರ್ಷಾದ್ ಭಾಯ್ರವರೇ, ಸರ್ ಹೇಳಿ, ಆ ಪಾರಿವಾಳದ ಅಕ್ಕಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಸ್ಕೊಡಿ. ನಿಮಗೆ ಈ ಅಕ್ಕಿ ಶೋಕಿ ಯಾವಾಗಿಂದ ಬಂತು ಮತ್ತು ಎಷ್ಟು ವರ್ಷದಿಂದ ಶೋಕಿ ಮಾಡ್ತಾಯಿದ್ದೀರಾ ಅಂತ ನಮ್ಮ ಚಾನಲ್ ಪರವಾಗಿ ತಾವು ಸ್ವಲ್ಪ. ಸರ್, ನಾವು ಬಂದು ಶೋಕಿ ಮಾಡಿ ನಾವು 20 ವರ್ಷದಿಂದ ಸರ್ವೆ ಮಾಡ್ತಾಯಿದ್ದೀವಿ. ಹಾಂ, ನಮ್ಮದು ಹಾಗೆ ಇದು ಮನೆ ಬಂದು ರಾಜನಹಳ್ಳಿ ಇದ್ದಿದ್ದು. ಮೊದಲು ಇಲ್ಲಿ ಪಕ್ಕದಲ್ಲಿ ರಾಜನಹಳ್ಳಿ ಇದ್ದಿದ್ದು, ಆಮೇಲೆ ಬಂದು ಇಲ್ಲಿ 1-4 ವರ್ಷ ಆಯಿತು ಮನೆ ಕಟ್ಟಿದ್ದು. ಮಧ್ಯದಲ್ಲಿ 10 ವರ್ಷ ಬಿಟ್ಬಿಟ್ಟಿದ್ದೆ ಅಕ್ಕಿ ಶೋಕಿ. ಈಗ 4 ವರ್ಷದಿಂದ ಅಕ್ಕಿ ಇಲ್ಲಿ ಆರಿಸ್ತಾ ಇದ್ದೀವಿ ನಾವು. ತಮ್ಮ ಗುರುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀರಾ? ಸಬ್ ನಮ್ಮ ಗುರುಗಳೇ ಅಂದರೆ ಬಶೀರ್ ಸಾಬ್ರು. ಅವರು ಲೇಟ್ ಆಗ್ಬಿಟ್ಟವ್ರು, ಲೇಟ್ ಅವ್ರು ಇಲ್ಲ, ತೀರೋಗ್ಬಿಟ್ಟವ್ರೆ. ಅವರ ನಮ್ಮ ಉಸ್ತಾದ್ರು, ಅವರೇ ಅಕ್ಕಿ ತಂದು ನಾವು ಪಟ್ಟಾಗಳು ಕೊಟ್ಟಿದ್ದು ಅಲ್ಲೇ 20 ವರ್ಷ ಮುಂಚೆನೆ ಅವರೇ ತಂದು ಕೊಟ್ಟಿದ್ದು. ಅವ್ರ ಪಟಾನೇ ನಾವು ಆರಿಸಿದ್ದು ಅಕ್ಕಿ. ಒಂದು ಗೇರ್ವಾಡ್ತು, ಒಂದು ತಿರಿಯಾಲಾಡ್ತು. ನೋಡಿ ಸ್ನೇಹಿತರೆ, ನಾವು ಇದೀಗ ಮೈಸೂರಿನ ಪಿಲಾಂಕ ಅಕ್ಕಿ ಪಾರಿವಾಳದಲ್ಲಿ ಹೆಸರಾದಂಥ ಬಶೀರ್ ಸಾಬ್, ದಿವಂಗತ ಬಶೀರ್ ಸಾಬ್ರವರ ಶಿಷ್ಯಂದ್ರ ದಾವಡಿಗೆ ಬಂದಿದ್ದೀವಿ. ಬಶೀರ್ ಸಾಬ್ ಅಂದರೆ ಮೈಸೂರಿಗೆ ಅಂತಲ್ಲ, ಕರ್ನಾಟಕಕ್ಕೆ ಗೊತ್ತು. ಅವ್ರು ಬಂದು ನಮ್ಮ ಮೈಸೂರಿನ ಹಿರಿಯ ಶೋಕ್ದಾರಾದಂಥ ಅಂದರ್ಬಾರ್ ಲಕ್ಷ್ಮಣ್ ಹಾಗೂ ನಮ್ಮ ನಂಜನಗೂಡಿನ ಅಜೀಜ್ ಪಾಷಾ, ಮೈಸೂರಿನ ಸರ್ದಾರು, ಮತ್ತು ದಿವಂಗತ ಚನ್ನಬಸಪ್ಪ ಗಂಜಾಮು, ಮತ್ತು ನ್ಯಾಷನಲ್ ಟೂರ್ನಿಮೆಂಟನ್ನು ನಮ್ಮ ಮೈಸೂರಿನ ಪುಟ್ಟಣ್ಣ, ಇವರ ಜೊತೆಯಲ್ಲಿ ಒಂದೇ ದಾವಡಿಯಲ್ಲಿ ನಮ್ಮ ಮೈಸೂರಿಗೆ ಅಕ್ಕಿ ಶೋಕಿಯನ್ನು ಬೆಳೆಸಿ ತಂದಂಥ ವ್ಯಕ್ತಿಗಳಾದಂಥ ಅಂಥವ್ರ ಬಗ್ಗೆ ನಾವು ಇವತ್ತು ಶ್ರಮೆಯಿಂದ ಮಾತಾಡಲು ನಮ್ಮ ಯೂಟ್ಯೂಬ್ ಚಾನಲ್ ಪರವಾಗಿ ಬಂದಿದ್ದೀವಿ. ಇರ್ಷಾದ್ ಭಾಯ್ರವರು ಇದ್ರ ಬಗ್ಗೆ ನಮಗೆ ಸ್ವಲ್ಪ ಮಾತಾಡಿ ಅವರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಬೇಕು ಅಂದ್ಕೊಂಡು ಕೇಳ್ಕೊಳ್ತಾ ಇದ್ದೀವಿ.
ಸರ್ ಇದು ಬಶೀರ್ ಸಾಬ್ರು ಅಂದರೆ ನಮಗೆ ನಮ್ಮ ಉಸ್ತಾದ್ರು ಅವರು ಬಟ್ ಏನೇ ಅಂದರೆ ಅವರು ನಮಗೆ ಭಾಳ ಪ್ರೀತಿ ಮಾಡಿ ಇದು ಮಾಡಿರೋದು ಶೋಕಿ ಕಲಿಸಿರೋದು ಅವಳು ನಾಲ್ಕೈದು ಜನ ಎಲ್ಲ ಕಡೆ ಅಕ್ಕಿ ಚೆನ್ನಾಗಿ ಆರಿಸೋರೆ ಆವಾಗ ಮೊಬೈಲ್ ಇರಲಿಲ್ಲ ವಿಡಿಯೋ ವಿಡಿಯೋ ಮಾಡೋಕ್ಕಾಗಲ್ಲ ಎಲ್ಲರ ಮನಸ್ಸಲ್ಲಿ ಅವರು ಇದ್ದಾರೆ ಬಟ್ ಏನೇ ಅಂದರೆ ನಮಗೆ ಭಾಳ ಅವರು ಶೋಕಿ ಚೆನ್ನಾಗಿ ಕಲಿಸೋರೆ ಅದಕ್ಕೆ ಪರವಾಗಿ ಅವರೇ 20 ವರ್ಷ ಮುಂಚೆ ನಮಗೆ ಪಟ್ಟಾ ಕೊಟ್ಟು ನಮಗೆ ಆರ್ ಸಿ ರಾಜೀವನಲ್ಲಿ ಕೊಟ್ಟಿರೋದು ಸರ್ ರಾಜೀವನಲ್ಲಿ ಕೊಟ್ಟಿರೋದು ಹಾಕಿ ಅವರು ಕೊಳ್ಳೇಗಾಲಲ್ಲೂ ಇದ್ರು ಅಂತ ಕೇಳ್ಪಟ್ಟಿದ್ದು ಅಲ್ಲೇ ಪಿಲಂಕಾಗಳು ಜಾಸ್ತಿ ಆರಿಸಿದ್ದು ಕೊಳ್ಳೇಗಾಲದಲ್ಲೇ ಎಲ್ಲ ಈ ಕಡೆ ಕ್ಯಾರನಗರದಲ್ಲಿ ಆರಿಸೋರೆ ಎಲ್ಲ ಕಡೆ ಊರೂರಲ್ಲಿ ಆರಿಸೋರೆ ಚೆನ್ನಾಗಿ ಆರಿಸಿ ಅವರು ತಗೊಂಡ್ಬಂದು ನಮಗೆ ಅಕ್ಕಿಯನ್ನು ಕಲಿಸಿದ್ದಾರೆ ಅವರೇ ತಂದು ನಮಗೆ ಶೋಕಿ ಸ್ಟಾರ್ಟ್ ಮಾಡಿಸಿದ್ದು ನಮ್ಮ ಉಸ್ತಾದ್ ಅವರೇ ಸರ್ ಅವರು ಬಂದು ನಮ್ಮ ಉಸ್ತಾದ್ರು ಕ್ಯಾರನಗರ ಹುಷಾರಿಲ್ಲ ಅಂತ ಅಲ್ಲೇ ಸೆಟಲ್ ಆಗಿದ್ರು ಅಲ್ಲೇ ಅವರು ಸಾವು ಆಗಿದ್ದು ಅವ್ರಿಗಿಂತ ಅಲ್ಲಿಂದ ಆಮೇಲೆ ಅವರು ಬಾಬಾ ಕ್ಯಾರನಗರ ಬಾಬಾ ಇದ್ದಾರಲ್ಲ ಅವ್ರ ಹತ್ರ ಅವರು ಅಲ್ಲಿ ಅಲ್ಲೂ ಅಕ್ಕಿ ಆರಿಸಿದ್ರು ಅವರು ಅಲ್ಲಿಂದ ನಾವು ಕಾಂಟ್ಯಾಕ್ಟ್ ಮಾಡಿ ಅವರು ಮಾಡಿಕೊಟ್ಟಿದ್ದಕ್ಕೆ ಅವ್ರದೇ ಅಕ್ಕಿ ನಮಗೆ ಕ್ಯಾರನಗರ ಬಾಬಾ ಅಂದರೆ ನೀವು ಬಾಬಾ ಇಬ್ಬರು ಬಶೀರ್ ಸಾಬ್ ಅವರು ಅವ್ರು ನಮ್ಮ ಉಸ್ತಾದ್ರು ಅವ್ರದ್ದು ಇಬ್ಬರು ಅಲ್ಲಿಂದ ಅಕ್ಕಿ ತೊಗೊಂಬಂದು ಬಾಬಾ ಅವ್ರು ಕ್ಯಾರನಗರ ಬಾಬಾ ಇದ್ದಾರಲ್ಲ ಅವ್ರಿಂದ ಮನೆಯಿಂದ ತೊಗೊಂಬಂದು ಅಕ್ಕಿ ನಾವು ತಿರುಗಾ ಮಡಗಿ ದಾಬಡಿಯಲ್ಲಿ ನಾವು ಆರಿಸಿದ್ದು ಅವ್ರದ್ದು ಅಕ್ಕಿ ನಮಗೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಆರಿರೋದು ನಮ್ಮ ಈ ದಾಬಡಿಗೆ ಕೆಆರ್ನಗರದ ಬಾಬಾರವರು ಅತಿಥಿಯಾಗಿ ಆಗಮಿಸಿದ್ದಾರೆ ಬನ್ನಿ ಅವರಿಗೂ ವೆಲ್ಕಮ್ ಮಾಡೋದ ಬನ್ನಿ ಸರ್ ನಮಸ್ತೆ ನಮಸ್ತೆ ಎಲ್ಲ ಕೂತ್ಕೊಳ್ಳಿ ಅಸ್ಸಲಾಮು ಅಲೈಕುಮ್ ಎಲ್ಲರಿಗೂ ನಮಸ್ಕಾರ ಪರಿವಾರ ಅಶೋಕ್ದಾರರಿಗೆ ನಮ್ಮ ಈ ಯೂಟ್ಯೂಬ್ ಬ್ಲೂ ಬರ್ಡ್ಸ್ ಚಾನಲ್ ಅವರ ಪರವಾಗಿ ನಾವು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಇರ್ಷಾದ್ ಭಾಯಿ ಈ ದಾವಡಿ ಹೆಸರು ಇರ್ಷಾದ್ ಬಾಬಾ ರಹೀಮ್ ಅಂತ ಹೇಗೆ ಬಂತು ಆಮೇಲೆ ಬಾಬಾರವರು ಇಲ್ಲಿಗೆ ಕೆಆರ್ನಗರದಿಂದ ಮೈಸೂರಿಗೆ ಬಂದು ಈ ಹೆಸರನ್ನು ಹೇಗೆ ಪಡೆದ್ರು ಅಂತ ತಾವು ಸ್ವಲ್ಪ ನನಗೆ ತಿಳಿಸ್ಕೊಡ್ತೀರಾ ಸರ್ ನಾವು ಅಂದರೆ ಇರ್ಷಾದ್ ಅಂದರೆ ನನ್ನ ಹೆಸರು ಬಾಬಾ ಅಂದರೆ ಕೆಆರ್ನಗರ ಬಾಬಾ ಇವರು ನಾನು ರಹೀಮ್ ಅಂದರೆ ನಮ್ಮ ತಮ್ಮ ಅವರು ಅವರ ಅಕ್ಕಿ ಇಲ್ಲಿ ಎಲ್ಲ ಸಾಥ್ ಕೊಟ್ಟು ಎಲ್ಲ ಜಾಕಿ ಜಾಕಿ ಅವ್ರದ್ದೇ ರಹೀಮ್ ಅಂತ ನನ್ನ ತಮ್ಮ ಅವ್ರು ಮೂರು ಜನ ಹೆಸರು ನಾವು ಬರೆಸಿ ಟೌರ್ಮೆಂಟ್ಗಳಿಗೆ ಎಲ್ಲ ಬರೆಸೋದು ಮೂರು ಜನ ಹೆಸರೇ ಬರೆಸೋದು ಅದೇ ಹೆಸರು ಇಲ್ಲಿ ಇದು ದಾಬಡಿ ಹೆಸರು ಆಗಿ ಮಡಗ್ಬಿಟ್ಟಿರೋದು ಅವ್ರು ಏನಂದರೆ ಇದು ಮನೆ ಕಟ್ಟಿ 4 ವರ್ಷ ಆಯಿತು 4 ವರ್ಷದಿಂದ ಅಕ್ಕಿ ಆರಿಸಿರೋದು ಇಲ್ಲಿ ಮೊದಲು ನಮ್ಗೆ ನಾವು ಮೊದಲು ಹೇಳ್ದಲ್ಲ ಅಲ್ಲಿ ರಾಜನಲ್ಲಿ ಮನೆ ಇದ್ದಿದ್ದು ಮನೆ ಅಲ್ಲಿ ಹುಟ್ಟಿ ಹಾಕಿ ಇಲ್ಲಿ 4 ವರ್ಷ ಆಯಿತು ಆರಿಸಿದೆ ಅಕ್ಕಿ ಅಲ್ಲಿ ಬಾಬಾ ಅವ್ರದ್ದೇ ಅಕ್ಕಿ ನಮಗೆ ಈ ದಾಬಡಿಗೆ ಬಂದು ಆರಿಸಿದ್ದು ಆವಾಗಲೂ 20 ವರ್ಷ ಮುಂಚೆನೆ ನಮ್ಮ ಉಸ್ತಾದ್ರು ತಂದಿದ್ರಲ್ಲ ಅವರು ಕ್ಯಾರನಗರ್ ಬಾಬಾ ಅಂತಾರಲ್ಲ ಇವರು ಅವ್ರ ಅವ್ರ ಮನೆಯಿಂದ ಶಿಷ್ಯಂದ್ರ ಹತ್ರ ಬಶೀರ್ ಸಾಬ್ರು ನಿಮಗೆ ಒಂದು ಅಕ್ಕಿ ಕೊಟ್ಟರು ಅಲ್ಲಿಂದ ಯಾವ ಜಾತಿ ಸರ್ ಅದು ನಮ್ಮ ಮನೇಲಿ ಆಡಿದ್ದು ಗೇರ್ವ ಅವ್ರದ್ದು ಆಮೇಲೆ ಮಕ್ಷಿ ತಿರಿಯಾಲ ಅಂತ ಅವರು ಅವ್ರ ಹತ್ರ ಆರಿಸಿದ್ರು ಅದ್ರ ಮಗ ಬಂದು ನಮಗೂ ತಿರಿಯಾಲ ಆರಿತು ಇಲ್ಲಿ ಇರ್ಷಾದ್ ಭಾಯಿ ನೀವು ಗ್ರೇಬಾಚ್ ಪಾರಿವಾಳಕ್ಕಿ 20 ವರ್ಷದಿಂದ ಶೋಕಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೀವು ಟೂರ್ನಿಮೆಂಟ್ಗೆ ನೀವು ಮೊದಲನೇ ವರ್ಷ ಸೇರಿದಾಗ ಎಷ್ಟು ಆರಿಸಿದಿರಿ ಅದ್ರ ಬಗ್ಗೆ ಮತ್ತು ಯಾವ್ಯಾವ ಅಕ್ಕಿ ಆರಿದ್ದಾವೆ ಅಂತ ಸ್ವಲ್ಪ ಹೇಳ್ಕೊಡ್ತೀರಾ ನಾನು ಸರ್ ಫಸ್ಟ್ನೇ ನಾವು ಬಂದು ಆರಿಸಿದ್ರು ಟೂರ್ನಿಮೆಂಟ್ಗೆ 6.5 ಗಂಟೆ ಆರಿಸಿದ್ದೀವಿ ಬೇರೆ ಅವರು ಕ್ಯಾರನಗರ್ ಬಾಬಾ ಅವ್ರದ್ದು ಗೇರ್ವ ಇತ್ತು ಅದು 10 ಗಂಟೆ 11 ಗಂಟೆ ಆರ್ತಾಯಿತ್ತು ಅದು ಏನೋ ಒಂಚೂರು ಇದಾಗಿ ಎಡವಟ್ಟಾಗಿ ಅದು ಅಕ್ಕಿ ಟೂರ್ನಿಮೆಂಟ್ಗೆ ಬಿಟ್ಟಿಲ್ಲ ಅವ್ರದ್ದು ಅಕ್ಕಿ ತಿರಿಯಾಲು ಒಂದು ನಮ್ಮ ಮನೇಲಿ ಆರ್ತು 6.5 ಗಂಟೆ ಆರ್ತು ಫಸ್ಟ್ನೇ ಸಾಲ ವರ್ಷ ಮೊದಲನೇ ವರ್ಷ ಏನಾರು ಪ್ರೈಸ್ ಪ್ರೈಸ್ ಏನಾರು ಅವಾಗ ಸಿಕ್ಕಿತ್ತು ಅದಕ್ಕೆ ಹಾಂ ಎರಡನೇದು ಏನೋ ಹೊಡೆದಿದ್ವಿ 20 ಸೆಕೆಂಡ್ ಪ್ರೈಸಲ್ಲಿ ಹೊಡೆದಿದ್ದೀವಿ ಇರ್ಷಾದ್ ಅವರೇ ನಾವು ಕೆಆರ್ನಗರಕ್ಕೆ ಹೋದಾಗ ಬಾಬಾರವರ ಅಂಗಡಿಯಲ್ಲಿ ಒಂದು ಫೋಟೋ ಇದೆ 2000ದಲ್ಲಿ 10 ಗಂಟೆ 27 ನಿಮಿಷ ಅಕ್ಕಿ ಆರಿದೆ ಅಂದ್ಬಿಟ್ಟು ಒಂದು ಭಾವಚಿತ್ರ ಹಾಕಿದ್ದಾರೆ ಅವರು ಪ್ರೇಮ್ ಇದೇ ಥರ ಮಾಡಿದ್ದಾರೆ ಆ ತ್ರಿವಾಲ್ ಅಕ್ಕಿಗಳು ಅದೇ ಜಾತಿನ ಅದೇ ನಮ್ಮ ಮನೆಯಲ್ಲಿ ಅದೇ ಅದ್ರದ್ದು ಮರಿನೇ ಅದೇ ಲೈನಲ್ಲೇ ಆರಿದ್ದು ಅಕ್ಕಿ 20 ವರ್ಷ ಆಯಿತು ರಾಜೀವ್ನವರಲ್ಲಿ ಅದು ಅವ್ರದೇ ಅಕ್ಕಿ ನಮ್ಗೆ ತಿರಿಯಲ್ಲು ಆರ್ತಲ್ಲ ಆ ಅಕ್ಕಿನೇ ಅರ್ಥ ಇಲ್ಲ ಅದ್ರ ಮರಿ ಅದೇ ಅದ್ರ ಮರಿ ಆರಿದ್ದು ಅಲ್ಲಿ ಕ್ಯಾರನಗರದಲ್ಲಿ ಅದು ಅವರಪ್ಪ ಆರಿದ್ದು ಅಲ್ಲಿ ಆರಿಸಿದ್ರೆ ಅವ್ರು ಜಾಸ್ತಿ ಟೈಮ್ ಆರಿಸಿದ್ರೆ ನಮ್ಮ ಮರಿ ಎಲ್ಲ ನಮ್ ಕಮ್ಮಿ ನಿಮ್ಗೆ ಅಕ್ಕಿ ಕೊಟ್ಟಿದ್ದು ಬಾಬಾ ಅವರೇ ಕ್ಯಾರನಗರ್ ಬಾಬಾ ಅವರಿಗೆ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದು ಈಗ ಏನಾರು ಅಕ್ಕಿ ಅವ್ರು ತಂದು ಕೊಟ್ಟಿದ್ದು ಇವ್ರ ಮನೆಯಿಂದ ಆ ಅಕ್ಕಿ ಏನಾರು ಇದೆಯಾ ನಿಮ್ಮ ಹತ್ರ ಈಗ ಯಾವ್ದಾದ್ರು ಜಾತಿಗೆ ಉಳಿಸ್ಕೊಂಡಿದ್ದೀರಾ ಒಂದು ಅದೇ ಒಂದು ಮಕ್ಷಿ ತಿರಿಯಾಲ ಐತೆ ಒಂದು ಅದರದ್ದು ಜಾತಿ ತೋರಿಸಿ ಬಾಬಾ ಅವರಿಂದ ಕಡೆಯಿಂದ ತಂದಿರೋದು ಒಂದು ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ ಅದೇ ಜಾತಿದು ಅದೇ ಲೈನ್ ಮಡಿಕೊಂಡಿರ್ತಾರೆ
ಸರ್ ನೋಡಿ, ಇದೇನೇ ಅಕ್ಕಿ ನಮ್ಮ ಹತ್ರ, ಅದೇ ಜಾತಿ ಅದರಲ್ಲೇ ಆಡಿದ್ದು. ಇದು ಒಂದೇ ಅಕ್ಕಿ ಉಳಿಸ್ಕೊಂಡಿದ್ದೀವಿ, ಅದೇ ಲೈನಲ್ಲಿ ಮರಿ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಅದು ಒಂದು ಉಳಿ ಉಳಿದಿದೆ ಅಕ್ಕಿ, ಅದೇ ಲೈನಲ್ಲಿ ಆಡಿದ್ದು ಅಕ್ಕಿ. ಇರ್ಷದ್, ಈಗ ಈ ದಾಬಡಿನಲ್ಲಿ ಟೂರ್ನಿಮೆಂಟ್ಗೆ ಮತ್ತೆ ಬೇರೆ ಯಾವ ಅಕ್ಕಿ ಆರಿದೆ? ಸರ್ ಇದು ಒಂದು ಪಿಲಂಕ ಆರಿತು, ಒಂದು ರೇಗ್ದಾರ ಆರಿದೆ. ಪರಿಚಯ ಮಾಡಿಸ್ಕೊಡಿ, ಯಾವ್ದಕ್ಕೆ ಅದು? ಐತೆ ಐತೆ ನಮ್ಮದು ಮನೇಲಿ ಐತೆ. ಬಿಳಿ ಬಿಳಿ ಕಣ್ಣ ರೇಗ್ದಾರ, ಈ ರೇಗ್ದಾರ ಬಿಳಿ ಕಣ್ಣು, ಪಿಲಂಕಾ ಒಂದು ಶಬ್ದ ಬಂದು ಐತೆ ನಮ್ಗೆ ರೇಗ್ದಾರ ಎರಡಕ್ಕೆ. ಸರ್ ಇದು ಕಲರ್ ಟೂರ್ನಮೆಂಟ್ಗೆ ಗೆಗೆ ಸೀರಿಗೆ ಆರಿರೋದು ಪಿಲಂಕಾ. ಎಷ್ಟೇ ಏಳುವರೆ ಗಂಟೆ ಆರಿದೆ? ಎಷ್ಟೇ ರೌಂಡ್ಗೆ ಆರಿತ್ತು ಇದು? ಇದು ಏಳುವರೆ ಗಂಟೆ ಆರಿದೆ. ಹಾಂ, ಈಗ ಫಸ್ಟ್ನೇ ರೌಂಡ್ಗೆ ಆರಿಸಿದ್ವಿ, ಏಳುವರೆ ಗಂಟೆ ಆರಿದೆ ಅಕ್ಕಿ. ಧುಮಾ ಪಿಲಂಕಾನ ಸರ್? ಧುಮಾ ಪಿಲಂಕಾ ಇದು. ನೋಡಿ ಸ್ನೇಹಿತರೆ, ಈ ಪಿಲಂಕಾ ಧುಮಾ ಅಕ್ಕಿ ಏಳುವರೆ ಗಂಟೆ ಆರಿ ಟಿ ನರಸೀಪುರ ಟೂರ್ನಿಮೆಂಟ್ಗೆ ಇವ್ರಿಗೆ ಪ್ರಥಮ ಸ್ಥಾನವನ್ನು ಪಡಿಸಲು ಅನುಕೂಲ ಮಾಡಿಕೊಟ್ಟಿದೆ. ಈ ಬಹುಮಾನವನ್ನು ಅವರು ಅಲ್ಲಿಗೆ ಗೆದ್ದಿರೋದು. ಮತ್ತೆ ಇನ್ನೂ ಎರಡಕ್ಕೆ ಯಾವುದು? ಎರಡು ಐತೆ, ಒಂದು ಒಂದು ರೇಗ್ದಾರ ಐತೆ, ತಗೊಬನ್ನಿ ಅದು. ಹಾಂ ಸರ್ ನೋಡಿ, ಇದೂ ರೇಗ್ದಾರ ನಮ್ಮ ಮನೆಯದೆ. ಇದು ಇದೂ ಅದೇ ಕಲರ್ಗೆ ಏಳುವರೆ ಗಂಟೆ ಆರಿದೆ. ಹೋದ ವರ್ಷ ಆರಿರೋದ ಇದು? ಇದು ಎರಡು ವರ್ಷ ಆಯಿತು. ಈಗ ಬಿಡ್ತಾ ಇಲ್ಲ ಇದಕ್ಕೆ? ಈಗ ಬಿಡ್ತೀವಿ, ಈ ವರ್ಷ ಬಿಡ್ತಾ ಇದ್ದೀರಾ? ಹ್ಞೂ ಸರ್, ಇದೂ ಮಕ್ಷಿ ಆರಿರೋದು ಆರೂವರೆ ಗಂಟೆ ಆರ್ಕಲಿ ಪಟ್ಟದಲ್ಲಿ ಮೂರನೇ ರೌಂಡ್ಸ್ಗೆ 2019 ಹತ್ತೊಂಬತ್ತಲ್ಲಿ. ಎಷ್ಟಾರ್ತು ಸರ್ ಇದು? ಆರೂವರೆ ಗಂಟೆ ಆರ್ತು, ಅಂದರೆ ಮೂರು ರೌಂಡಿಂದ 21 ಗಂಟೆ ಅಕ್ಕಿ ಆರಿದೆ. ಆರಿದೆ ಗಗ್ಗೇಶಿ ಟೂರ್ನಿಮೆಂಟ್. ಗಗ್ಗೇಶಿ ಟೂರ್ನಿಮೆಂಟ್ಗೆ ಮೊದಲನೇ ಬಹುಮಾನ ಹೊಡೆದಿರೋದು ಇದು, ಮೂರು ಅಕ್ಕಿಯಿಂದ ಆ ಟೈಮಲ್ಲಿ 19 ನೋಡಿ ಸ್ನೇಹಿತರೆ, ನಮ್ಮ ಮೈಸೂರು ಅಕ್ಕಿ ಎಲ್ಲ ಕಡೆ ಆರ್ತಾ ಇದೆ ಅಂತ ಹೆಸರಿದೆ. ಮೈಸೂರಿಂದ ತಗೊಂಡೋಗಿ ಎಲ್ಲ ಕಡೆ ಆರ್ತಾ ಇದೆ. ಆದರೆ ಮೈಸೂರಲ್ಲಿ 12 ಗಂಟೆ ಅಕ್ಕಿ ಆರಿಲ್ಲ ಅಂತ ಭಾಳಷ್ಟು ಜನ ಹೇಳ್ತಾ ಇದ್ರು. ಅದನ್ನು ದಾಖಲೆ ಮೀರಿದ ಈ ಮಕ್ಷಿ ಬಗ್ಗೆ ತಾವು ನಮಗೆ ಒಂದು ಎರಡು ಮಾತನ್ನು ಹೇಳಬೇಕನ್ಕೊಂಡು ಕೇಳ್ಕೊಳ್ತಾ ಇದ್ವಿ. ಇದು ಮಕ್ಷಿ ಬಂದು ಕ್ಯಾರ್ನಗರ್ ಬಾಬಾ ಅಂತಾರಲ್ಲ ಇವರು, ಇವ್ರದ್ದೇ ಅಕ್ಕಿ ಅದು. ಅವ್ರು ಮರಿ ತೊಗೊಬಂದು ನಮಗೆ ಆರಿಸಿ ಅಂತ 4 ಪಟ್ಟ ಕೊಟ್ಟಿದ್ದು. ಯಾವ ವರ್ಷದಲ್ಲಿ? ಈಗ 3 ವರ್ಷ ಆಯಿತು, 2018 ಕೊಟ್ಟಿದ್ದು. ಅದು ಬಂದು ಆರ್ಕಲ್ಲಿ ಪಟ್ಟ ಮಾಡಿ ನಾವು ಟೂರ್ನಮೆಂಟ್ಗೆ ಆರಿಸಿದ್ದಕ್ಕೆ 7.5 ಗಂಟೆ ಆರ್ತು ಆರ್ಕಲ್ಲಿ ಪಟ್ಟದಲ್ಲಿ. ಆಮೇಲೆ ಅದು ಇನ್ನೊಂದು ವರ್ಷ ಆದಮೇಲೆ, ಇನ್ನೊಂದು ವರ್ಷ ಆದಮೇಲೆ ಇದು 7 ಟೂರ್ನಮೆಂಟ್ಗೆ ಫಸ್ಟು ಆರಿಸಿದೆ, ಆರಿದೆ ಇದು. ಎಷ್ಟು ಗಂಟೆ ಆರಿದೆ ಅದು? ಸರ್ ಇದು ಬಂದು ನಮಗೆ ಟೂರ್ನಮೆಂಟಲ್ಲಿ 6 ಗಂಟೆ 12 ಗಂಟೆ 6 ನಿಮಿಷ ನೋಡಿ ಇದು. ಇದೇನಾ? ಹಾಂ ಇದು ನೋಡಿ, ಇದು 3 ಟೂರ್ನಮೆಂಟ್ಗೆ 6 ಗಂಟೆ 12 ಗಂಟೆ 6 ನಿಮಿಷ ಆರಿದೆ. ಹಾಂ, ಆ 3 ಟೂರ್ನಮೆಂಟ್ಗೆ ಅದು 3 ದಿನಕ್ಕೆ. ಇದು ಎವರ್ ಗ್ರೀನ್ ಪಿಜನ್ ಟೂರ್ನಿಮೆಂಟು, ಈ ಆಟೋ ಬಾಬು ಅವ್ರು ನಡೆಸಿರಲ್ಲ ಆ ಟೂರ್ನಿಮೆಂಟ್ಗೆ, ಹಾಸನ್ ಟೂರ್ನಿಮೆಂಟ್ಗೆ, ರಾಯಲ್ ಪಿಜನ್ ಟೂರ್ನಿಮೆಂಟು, ವಾಲ್ಯಾರವಿ ಟೂರ್ನಿಮೆಂಟ್. ಅಂದರೆ 3 ಟೂರ್ನಿಮೆಂಟು, 2 ಟೂರ್ನಿಮೆಂಟ್ ಮೈಸೂರ್ದು, ಒಂದು ಹಾಸನದ್ದು 3 ಟೂರ್ನಿಮೆಂಟ್ಗೆ. ಅದು 6ನೇ ಆದಮೇಲೆ 2ನೇ ದಿನಕ್ಕೆ 3 ದಿನ ಆದಮೇಲೆ ಇದು 12 ಗಂಟೆ 53 ನಿಮಿಷ ಆರಿರೋದು. 3 ದಿನ ಬಂದ್ ಮಾಡಿ ಮತ್ತೆ ಅಕ್ಕಿ ಬಿಟ್ಟಿದ್ದು. ಬಿಟ್ಟಿದ್ದು ರೆಸ್ಟ್ ಕೊಟ್ಟು ಬಿಟ್ಟಿರೋದು. 12 ಗಂಟೆ 53 ನಿಮಿಷ ಆರಿರೋದು. ಇದು 7 ನಿಮಿಷ ಕಮ್ಮಿ 13 ಗಂಟೆ. ಹಾ 13 ಗಂಟೆ ಇದೆ ಆ ಅಕ್ಕಿ ಆರಿದು ಮಕ್ಷಿ. ಅಂದ್ರೆ ಈ ಟೈಮ್ಗೆ ಕೂತಿತ್ತು ಈ ಸಮಯಕ್ಕೆ? 7 ಗಂಟೆ 10 ನಿಮಿಷ, 7 ಗಂಟೆ 9 ನಿಮಿಷ ಕೂತಿದೆ ಅಕ್ಕಿ ಇದು. 2 ಸತಿ 3 ಆದ್ಮೇಲೆ ಇದು 8 ಅವ್ರ ಮಡಿಗೆ ಆರಿರೋದು ಅಕ್ಕಿ. ಇದು ಯಾರ ಈ ಅಕ್ಕಿ ಎಲ್ಲಿ, ಯಾರ ಮನೆದೀಗ? ಕ್ಯಾರ್ನಗರ್ ಬಾಬಾ ಇದಾರಲ್ಲ ಅವ್ರದೇ ಮನೆ ಇದು. ಸರ್ ಮನೆ ಕೊಟ್ಟಿದ್ದು ಇವ್ರಿಗೆ ಇರ್ಷಾದ್ ಅವರಿಗೆ. ಈ ಅಕ್ಕಿ ನಮ್ಮ ಮನೆಯಲ್ಲಿ ಇನ್ನು ಇವರು ಇವ್ರಿಗೆ ನಾನು ಚಿಕ್ಕ ಪಟ್ಟ 4 ಪಟ್ಟ ತೊಗೊಂಡು ಅಲ್ಲಿ ಕೊಟ್ಟೆ. ಹೇಳಿದ್ದು ಇರ್ಷಾದ್ ಅವರೇ ಆರಿಸಿ ಅಂತ ನಮ್ಮ ವಿಶ್ವಾಸ ಇರಲಿ, ಹಳೆ ನಮ್ಮ ವಿಶ್ವಾಸ ಇದು, ನಮಗೆ 20 ವರ್ಷದಿಂದ ನಮ್ಮ ವಿಶ್ವಾಸ ಇದೆ, ತೊಗೊಳ್ಳಿ ಆರಿಸಿ ಅಂತ ಹೇಳ್ಬಿಟ್ಟು ನಾನು ಇವ್ರಿಗೆ ಇರ್ಷಾದ್ ಅವ್ರಿಗೆ ಕೊಟ್ಟೆ 4 ಪಟ್ಟಗಳು. ಅದರಲ್ಲಿ ಇದು ಒಂದು ಪಟ್ಟ ಆರಿಸಿದ್ರು, ಭಾಳ ಚೆನ್ನಾಗಿ ಆರ್ತು. ಅದು ಬಾಕಿ ಒಂಚೂರು ಹಾರ್ದು, ಎಲ್ಲೆಲ್ಲೋ ಬಾಕಿದ್ದು, ಒಂದು 4 ಒಂದಾರ ಹಾರಿ ಬಾಕಿದೆಲ್ಲ ಏನೇನೋ ಒಂಚೂರು ವ್ಯತ್ಯಾಸ ಆಯ್ತವೆ ಹೋಯ್ತವೆ. ಇರ್ಷದ್, ಈ ಮಕ್ಷಿ ಯಾವತ್ತು ಕೊಟ್ಟರು ನಿಮಗೆ ಇವರು? ಇದು ಕೊಟ್ಟು ನಮಗೆ 3 ವರ್ಷ ಆಯಿತು. ಯಾರು ಬಾಬಾ ಅವರೇ ಕೊಟ್ಟಿದ್ದು? ಬಾಬಾ ಅವರು ತೊಗೊಬಂದು ನಮ್ಮ ಮನೆ ಹತ್ರ ತೊಗೊಂಡ್ಬಂದು ನಾವು ಕೊಟ್ಟಿದ್ದು. ಸರ್ ಎಷ್ಟು ಕಲ್ಲಿ ಪಟ ಕೊಟ್ಟಿದ್ದು ಸರ್ ನೀವು? ಸರ್ ನಾನು ಇವ್ರಿಗೆ 1 ಕಲ್ಲಿ ಪಟ ಕೊಟ್ಟಿದ್ದು, ಚಿಕ್ಕ ಚಿಕ್ಕ ಪಟಗಳು, 4 ಪಟ ತೊಗೊಬಂದು ನಾನು.
ಇರ್ಷಾದ್ ಅವ್ರಿಗೆ ತಗೊಳ್ಳಿ ಆರ್ಸಿ ಅಂತ ಹೇಳ್ಬಿಟ್ಟು ಕೊಟ್ಟೆ ನಾನು ಆ ಟೈಮಲ್ಲಿ. ಇವು 2018 ಅಲ್ಲೇ ಹಾರಿರೋದು ಅಕ್ಕಿ ಇದು. 18 6 ಗಂಟೆ ಆರ್ಕಲ್ಲಿಪಟ್ಟದಲ್ಲಿ ಹಾರಿರೋದು 7:30 18 ಆಮೇಲೆ 19 12:53 ಹಾರಿ ಪೂರ್ತಿ ಮೈಸೂರು ಹಿಸ್ಟ್ರಿಗೇನೆ ರೆಕಾರ್ಡ್ ಮಾಡಿದೆ. ಇವರೆಲ್ಲ ಅಣ್ಣ ತಂದಿರು ಬಹಳ ಕಷ್ಟಪಟ್ಟು ಹಾರಿಸೋರೆ, ಅಂದ್ರೆ ಶ್ರಮ ಪಟ್ಟಿದ್ದಾರೆ, ಶ್ರಮ ಪಟ್ಟವ್ರೆ, ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಅದು ಎಲ್ಲರಿಗೂ ಗೊತ್ತು, ಅಕ್ಕಿ ವಿಚಾರದಲ್ಲಿ ಅಕ್ಕಿ ಹಾರಿಸೋರಿಗೆ ಹಾರಿಸೋದೇನು ಕೊಡೋದು ಮುಖ್ಯಕ್ಕಿಂತ ಹಾರಿಸೋದು ಬಹಳ ಮುಖ್ಯ ಇದೆ. ಇವ್ರು ಬಹಳ ಕಷ್ಟಪಟ್ಟು ಅಣ್ಣ ತಂದಿರು ಬಹಳ ಚೆನ್ನಾಗಿ ಹಗಲು ರಾತ್ರಿ ಎಲ್ಲ ಕುತ್ಕೊಂಡು, ಮಳೆ ಇರಲಿ ಬಿಸಿಲು ಇರಲಿ ಏನು ಮೋಸಂ ಎಂತದಾರ ಇರಲಿ 12 ಕಾಯ್ಕೊಂಡು ಕುತ್ಕೊಂಡು ಇವರು ಅಷ್ಟೊತ್ತು ಹಾರಿಸೋರು ಅಂದರೆ ಇವ್ರಿಗೆ ಭಾಳ ಗ್ರೇಟ್ ಅಂದ್ರೆ. ಸರ್, ನಾನು ರೆಫ್ರಿ ಆಗಿದ್ದೆ, ನಾನು ಅಕ್ಕಿ ಎಲ್ಲ ಉಡಾನ್ಗಳಲ್ಲೂ ನಾನು ಇಲ್ಲೇ ಇದ್ದಿ ಎಲ್ಲ ಅಕ್ಕಿ ಬಗ್ಗೆ ನೋಡಿದ್ದೀನಿ. ತುಂಬ ಜನ ಸೇರ್ತಿದ್ರು ಇಲ್ಲಿ ಮೈಸೂರಲ್ಲಿ, ಬೆಂಗಳೂರಿಂದ ಎಲ್ಲ ಬಂದಿದ್ದಾರೆ. ಭಾಳಷ್ಟು ಜನ ಬರೀ ಅಕ್ಕಿ ಬಿಡ್ತಾ ಇದ್ದಾರೆ ಅಂದರೆ ಫೋನ್ಗಳು ಮಾಡ್ತಾರೆ, ಅಂದರೆ ವಾಟ್ಸಪ್ಪು ಇದ್ರ ಜಾಣತಾಣಗಳಲ್ಲೆಲ್ಲ ಫೇಮಸ್ ಆಗಿಬಿಟ್ಟಿತ್ತು ಅಕ್ಕಿ. ಮೊದಲನೇದಾಗಿ ಈ ವರ್ಷ ಅಂದರೆ ಯೂಟ್ಯೂಬ್ ಚಾನಲ್ಗೆ ನಾವು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇರ್ಷಾದ್ ಬಿ, ನೀವು ಹೇಳಿ, ಮಕ್ಷಿ ಉಡಾನ್ಗಳು ಯಾವ ಥರ ಮಾಡಿಸ್ರಿ, ಯಾರ್ಯಾರು ಸೇರಿ ನಿಮ್ಮ ಹುಡುಗರ ಬಗ್ಗೆ? ಸರ್, ನಾವು ದಾಬಡಿಲಿ, ನಮ್ಮ ದಾಬಡಿಲಿ 5 ಇದ್ದಾರೆ. ಅದು ಬಂದು ರಹೀಮ್ ನಮ್ಮ ತಮ್ಮ, ಇನ್ನೊಬ್ಬ ಪರಿವೀಣ ಅಂತ ಇದ್ದಾರೆ, ಅವರು ನಮ್ಮ ಫ್ರೆಂಡ್, ಅವರು ಇದ್ದಾರೆ. ಆಮೇಲೆ ಇದು ಕಣ್ಣ ಇದೆ, ಹುಡುಗ ಇದ್ದಾನೆ. ಈಗ ನಮ್ಮ ಮಗಾರು ಇದ್ದಾನೆ. ಒಂದು 5 ಇಲ್ಲಿ ದಾಬಡಿಲಿ ಸೇರಿ ಎಲ್ಲ ಕಷ್ಟಪಟ್ಟು ಎಲ್ಲ ಚೆನ್ನಾಗಿ ಆರಿಸಿದ್ರು. ಆದರೂ ಇಷ್ಟಕ್ಕೆ ಫಸ್ಟ್ನೇ ವರ್ಷ ಅದೇ 7 ಬರ್ತಿದೆ. ಅದು 7 ಒಂದೇ ಅಕ್ಕಿ ಹಾರಿರೋದು. 7 ನಿಮಗೆ ಬಹುಮಾನ ಗೆಲ್ಸ್ಕೊಟ್ಟಿದ್ದೆ ಗೆಲ್ಸಿದೆ. ಇರ್ಷಾದ್ ಅವರೇ, 2020 ಈ ಅಕ್ಕಿ ಬಿಟ್ಟಿದ್ರಲ್ಲ, ಈ ವರ್ಷ ಬಿಟ್ಟಿದ್ರ ಅಕ್ಕಿ? ಹ್ಞೂ ಸರ್, ಈ ವರ್ಷನೂ ಬಿಟ್ಟಿದ್ದೆ ಅಕ್ಕಿ. ಹಾಂ, 1 ಸರಿಗೆ ನಮ್ಗೆ ಸಿಕ್ಕಿರಲಿಲ್ಲ ಅಕ್ಕಿ. ಬೆಳಗ್ಗೆ 6 ಅಕ್ಕಿ ಬಿಟ್ಟಿದ್ದು, ಸಾಯಂಕಾಲ 7 ಮಳೆನೇ ಜಾಸ್ತಿ ಇದ್ದಿದ್ದು. ಅದರಲ್ಲಿ ಆಡಿ 12 ಚಿಲ್ಲರೆ ಹಾರಿ ತಿರ್ಗಾ ಅಕ್ಕಿ. ನಮ್ಮ ಫಾಲ್ಟಿಂದ ಅದು ಲೇಟ್ ಏನಂದ್ರೆ ಫೋಕಸ್ಸು ಪವರ್ದು ಆಗ್ಬಿಟ್ಟು, ಸಾಯಂಕಾಲ ಫಿನಿಷಿಂಗ್ ಮಾಡೋಕ್ಕೆ ಬತ್ತು, ಫೋಕಸ್ ಕಣ್ಗೆ ಹೊಡ್ಬಿಡ್ತು, ಪಕ್ಕದಲ್ಲಿ ಕುತ್ಕೊಬಿಡ್ದು ಅಕ್ಕಿ ಖಾಲಿ ಆಗೋಯ್ತು. ಖಾಲಿ ಆಗೋಯ್ತು ಅಂದರೆ 12 12 55 ಅಂದರೆ ಅದೇ ಹಿಂದಿನ ವರ್ಷದ ಟೈಮೇ ರೀಚ್ ಮಾಡ್ತು. ರೀಚ್ ಮಾಡ್ತು 12:55 ಅಂದರೆ ಆ ಅಂತ ಬಲಿ ಇದೆ ಅಕ್ಕಿನಲ್ಲಿ ಅಂತ ಹೇಳ್ತೀವಿ. ಭಾಳ ಸೂಪರ್ ಆಗ್ತದೆ ಅಕ್ಕಿ. ಬಟ್ ಏನೇ ಅಂದರೆ ನಮ್ಮ ಫಾಲ್ಟ್ ಅದು ಅಕ್ಕಿಗೆ. ಏನಾಯಿತು, ಫೋಕಸ್ ಪವರ್ ಇದಾಗ್ಬಿಟ್ಟು ಆ ಕಡೆ ಫಿನಿಷಿಂಗ್ ಮಾಡಕ್ ಬತ್ತಲ್ಲ, ಕಣ್ಗೆ ಹೋಗ್ಬಿಟ್ಟು ಅದ್ರ ಪಕ್ಕದಲ್ಲಿ ಮತ್ತೆ ಚಾನ್ಸ್ ತಗೊಂಡ್ ಬಿಟ್ರ. ಆಮೇಲೆ ತಿರ್ಗಾ 5 ಚಾನ್ಸ್ ಇತ್ತು. ಬಟ್ ಏನಂದ್ರೆ ಅಕ್ಕ ಪಕ್ಕದಲ್ಲಿ ಫುಲ್ ದಾಬಡಿಗಳು, ಇಲ್ಲಿ ಅಕ್ಕ ಪಕ್ಕದಲ್ಲಿ ಬಂದ್ ದಾಬಡಿ ಇತ್ತು. ಅಕ್ಕಿ ಟೋರ್ಮೆಂಟ್ ಆರ್ಬೇಕಂತ 2 ರೆಸ್ಟ್ ಸಿಕ್ಕಿದ ಅಕ್ಕಿಗೆ. ಬೇರೆ ಎಲ್ಲ ಟೋರ್ಮೆಂಟ್ ಇತ್ತಲ್ಲ ಅಂತ 2 ಬಿಟ್ಟೆ. ಆಮೇಲೆ 2 ರೆಸ್ಟ್ಗೆ 8:33 ಆರ್ತು. 8:30 ಆರ್ತು. 8:33 ಹರಿದೆ ಅಕ್ಕಿ. ಅದಾದ್ಮೇಲೆ ಅದು ಟೂರ್ನಿಮೆಂಟ್ಗೆ ಮತ್ತೆ ಬಿಟ್ಟಿಲ್ಲ. ಲಾಸ್ಟ್ ಟೂರ್ನಿಮೆಂಟ್ ಬಿಟ್ಟಿದ್ರು. ಈ ಮಕ್ಷಿ ಆರ್ತಲ್ಲ ರೆಕಾರ್ಡ್ ಹೋಲ್ಡಿಂಗ್ ನಮ್ಮ ಮೈಸೂರಿಗೆ, ಇದ್ರ ಅಪ್ಪ ಅಮ್ಮ ಬಂದು ಎಲ್ಲಿದೆ ಈಗ ಅದು? ಸರ್, ನಮ್ಮ ಕ್ಯಾರ್ನಗರ್ ಬಾಬಾ ಅಂತಾರಲ್ಲ ಅವ್ರ ಹತ್ರ ಮನೆಯಲ್ಲಿ ಎಲ್ಲ ಐತೆ. ಇವ್ರ ಮನೆಯಲ್ಲಿ ಪೂರ್ತಿ ಲೈನ್ ಐತೆ. ಸರ್ ಹೇಳಿ ಸರ್. ಇದ್ರ ಅಪ್ಪ ಅಮ್ಮ ನಮ್ದೇನೆ, ಇದ್ರ ಅಪ್ಪ ನಮ್ದು ಆರ್ತಲ್ಲ ನಿಮ್ಮ ಟೂರ್ನಿಮೆಂಟ್ಗೂ, ಆಲ್ ಇಂಡಿಯಾ ಟೂರ್ನಿಮೆಂಟ್ಗೂ ಹಾರಿದೆ. 2018 ಅದು ಗಾಡಿ ಹೊಡೆದದೆ ನಂತೂ. ಆಮೇಲೆ ಇದ್ರ ಅಮ್ಮ ನಮ್ಮ ದೋಸ್ತ್ ಕೊಟ್ಟಿರೋದು. ಎಷ್ಟು ಹಾರಿದ್ದು ಆಲ್ ಇಂಡಿಯಾ ಟೂರ್ನಿಮೆಂಟ್ಗೆ? 9 9:30 ಏನೋ ಹಾರಿದ್ದು ಆ ಟೈಮಲ್ಲಿ. ಅದು 4 ಪ್ರೈಸ್ ಆ ಟೈಮಲ್ಲಿ. ಅಂದ್ರೆ ಬೇರೆ ಅಕ್ಕಿಗಳು ಬೆಂಗಳೂರು ಅಕ್ಕಿ ಎಲ್ಲ ಜಾಸ್ತಿ ಆರ್ಬಿಡ್ತಿಲ್ಲ ಅಂದ್ರೆ ಆವಾಗ್ಲೂ ಬಂದು ಆ ಟೈಮಲ್ಲಿ ನಮ್ಮ ಅಕ್ಕಿ 6 ಟೂರ್ನಿಮೆಂಟ್ 5 ಹೊಡೆದಿದೆ. ಇದ್ರಪ್ಪ 5 ಹೊಡೆದಿದೆ. ಫಸ್ಟ್ ಸೆಕೆಂಡು ಫಸ್ಟ್ ಥರ್ಡು ಎಲ್ಲ ಹೊಡೆದಿದೆ. ಎಲ್ಲ ಹಾಸನ ಟೂರ್ನಿಮೆಂಟ್, ಹಾಸನ ಟೂರ್ನಿಮೆಂಟ್ಗೆ ಎಲ್ಲ. ಟೂರ್ನಿಮೆಂಟ್ ಹೆಸರುಗಳು ಹೇಳ್ತೀರಾ? ಅದರಲ್ಲಿ ಕಿರಣ ಅವ್ರದ್ದು 1 ಟೂರ್ನಿಮೆಂಟು, ದೊಡ್ಡಗರಡಿ ಟೂರ್ನಿಮೆಂಟ್ ಅಂತ ಒಂದು, ಹಾಸನಮ್ಮ ಟೂರ್ನಿಮೆಂಟ್ ಅಂತ, ಶಶಿ ಮತ್ತೆ ಪ್ರೇಮ್ ಅವ್ರದ್ದು. ಅಂದ್ರೆ ಅವ್ರು ನಿಮ್ಗೆ ಚಾನ್ಸ್ ಕೊಡ್ತಾರೆ? ನಮ್ಗೆ ಅಲ್ಲಿ ಕ್ಯಾರ್ನಗರದಲ್ಲಿ ಕೊಡ್ತಾರೆ. ಆ ಕಡೆಯಿಂದ ನಮ್ಗೆ ಹತ್ರ ಅಲ್ಲ, 40 ಹತ್ರ ಇರೋದ್ರಿಂದ ಅಲ್ಲಿ ಕೊಡ್ತಾರೆ ನಮ್ಗೆ. ತಾಯಿ, ಅದ್ರ ತಾಯಿನೂ ಹಾಸನದ್ದೆ, ಅಪ್ಪನೂ ಹಾಸನದ್ದೆ, ತಾಯಿ ಎರಡು ನಮ್ಮ ದೋಸ್ತ್ಗಳೇ ಕೊಟ್ಟಿರೋದು. ಅದು ಮಧು, ಇವರು ಮಧು, ನಮ್ಮ ಮಧು ಅವರು ಒಂದು ಕೊಟ್ಟವ್ರೆ, ಅರುಣ ಅವರು ಕೊಟ್ಟವ್ರೆ, ದಿವಂಗತ ತಿಳ್ಕೊಂಡ್ರಲ್ಲ ಅರುಣ ಅವರು,
ಕೇಳ್ಪಟ್ಟಿದೀವಿ ಹಾಸ್ಪಿಟಲ್ ಒಳ್ಳೆ ಒಳ್ಳೆ ಅಕ್ಕಿ. ಅರುಣ ಅವರ ಅಕ್ಕನ ಮಗನು ಒಬ್ರು ಅವ್ರೆ, ಅವರು ಅರ್ಜುನ್ ನಾಗಾರ್ಜುನ್ ಅಂತ ಅವನೆ, ಅವನು ಒಳ್ಳೆ ಹುಡುಗ, ಅವನು ಒಳ್ಳೆ ಶೋಕಿ ಮಾಡ್ತಾನೆ, ಅವನು ನಮ್ಮ ಆತ್ಮೀಯ ಸ್ನೇಹಿತ ಅವ್ರ ಅಕ್ಕನ ಮಗ. ಈ ಒಂದೇ ಅಕ್ಕಿ ಆರ್ತ ಅಪ್ಪನೂ ಆರ್ತು ಮಗನೂ ಆರ್ತು ಬೇರೆ ಅಕ್ಕಿ ತಮ್ದಿರುವ ತಂಗಿನೂ ಹಾರಿದೆ ಈ ವರ್ಷ 2020 ಈ ವರ್ಷ ಈ ವರ್ಷದಲ್ಲೇ ನಮ್ಮ ಅನ್ಸರ್ ಹೊರತು 11:16 ಎರಡೂವರೆ ಕಲ್ಲಿ ಪಟ್ಟ ಅದು ಅದು ರೆಕಾರ್ಡೆಡ್ ಮಾಡದೆ ಕರ್ನಾಟಕಕ್ಕೆ ಅದು ರೆಕಾರ್ಡೆಡ್ ಏನು ನನ್ನಂದಾಜು ಅದು ರೆಕಾರ್ಡೇನೆ ಅದು ಅದು ಭಾಳ ಚೆನ್ನಾಗಿ ಹಾರ್ತು ಎರಡೂವರೆ ಕಲ್ಲಿ ಪಟ್ಟ ಅನ್ಸರ್ ಹೊರತು ಅಂದ್ರೆ ಅಪ್ಪ ತಮ್ಮ ತಂಗಿ ಮೂರು ಹಾರಿದೆ ಮೂರು ಎಲ್ಲ ಒಂದರಿಂದ ಒಂದು ಲೈನ್ ಎಲ್ಲ ಹಾರಿದೆ ಪರವಾಗಿಲ್ಲ ದೇವ್ರ ದಯದಿಂದ ಎಲ್ಲ ಹಾರ್ತಾವೆ ನಮಗೆ ದೇವ್ರ ಆಶೀರ್ವಾದ ಅದೇ ನಮಗೆ ಮುಖ್ಯ ಇರ್ಷದ್ ಈಗ ನೀವು ಈ ದಾಬಡಿನಲ್ಲಿ ಪಾರಿಯೊಳದಕ್ಕೆ ಆರಿಸ್ತಾ ಇದ್ದೀರಾ ನಿಮಗೆ ಆವಾಗಲಿಂದ 20 ವರ್ಷದ ಹಿಂದೆಯಿಂದ ಇವಾಗ ಗಂಟ ಯಾರ್ಯಾರು ಸಹಕರಿಸ್ತಾ ಇದ್ದಾರೆ ನಿಮ್ಮ ಸ್ನೇಹಿತರ ಬಗ್ಗೆ ನಿಮ್ಮ ಗೆಳೆಯರ ಬಗ್ಗೆ ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ ನಮಗೆ ತಿಳಿಸ್ಕೊಡ್ತೀರಿ ಸರ್ ಫಸ್ಟು ನಮಗೆ ಬಂದು ನಮ್ಮದು ಉಸ್ತಾದ್ರು ಬಶೀರ್ ಸಾಬ್ ಇದ್ದಾರಲ್ಲ ಅವರೇ ನಮಗೆ ಶೋಕಿ ಕಲಿಸಿದ್ದು ಅವರಾದಮೇಲೆ ಅವ್ರು ತೀರೋದ್ರು ಅವರಾದಮೇಲೆ ಮೈಸೂರಿಂದ ಒಂದು ನಮಗೆ ಎಲ್ಲ ಸಾಥ್ ಕೊಟ್ಟು ಎಲ್ಲ ಚೆನ್ನಾಗಿ ನಮಗೆ ಶೋಕಿಯಿಂದ ಬೆಳೆಸಿರೋದು ಅವರು ಏನಾದ್ರು ಪ್ರೀತಿ ಮಾಡಿ ಚೆಂದಾಗೆ ನಮಗೆ ಫುಲ್ ಮರ್ಯಾದೆ ಎಲ್ಲರ ಜೊತೆನಲ್ಲೂ ಚೆನ್ನಾಗಿ ಮೈಸೂರಲ್ಲಿ ಹೆಸರು ತಗೊಂಡಿದ್ದ ಅಕ್ಕಿ ಆಮೇಲೆ ಪೂರ್ತಿ ಮೈಸೂರು ಬಂದು ಇಲ್ಲಿ ಅಕ್ಕಿ ನೋಡಿರೋದು ಆಮೇಲೆ ಪೂರ್ತಿ ಮೈಸೂರವ್ರು ಬಂದು ಖುಷಿ ಪಟ್ಟು ತೊಗೊಂಡು ಹೋಗಿರೋದು ಇಲ್ಲಿಂದ ಬಟ್ ಏನಂದ್ರೆ ಎಲ್ಲರೂ ನಮಗೆ ಮರ್ಯಾದೆ ಮಾಡ್ತಾರೆ ನಾವು ಅವ್ರಿಗೆ ಎಲ್ಲರಿಗೂ ಮರ್ಯಾದೆ ಮಾಡ್ತೀವಿ ಅವ್ರ ಆಟೋ ಬಾಬು ಅವ್ರಿಗೆ ಆಮೇಲೆ ಇಲ್ಯಾಸ್ ಅವ್ರಿಗೆ ಆಮೇಲೆ ವಾಲೆ ರವಿ ಅವ್ರಿಗೆ ಆಮೇಲೆ ಮನ್ಸೂರ್ ಅವ್ರಿಗೆ ಇಲ್ಲಿ ಮನ್ಸೂರ್ ಇದಾರಲ್ಲ ಅವ್ರಿಗೆಲ್ಲ ಇದು ಮಾಡ್ತೀವಿ ಎಲ್ಲರಿಗೂ ನಮಗೆ ನಮ್ಮ ಮೈನು ಅವರು ಮಂಡಿಯಿಂದ ಒಂದು 4-5 ಜನ ಆಮೇಲೆ ಸರ್ದಾರ್ ಬೈ ಅಂತಾರಲ್ಲ ಅವರು ತಿರೋದ್ರು ಅವರು ನಮಗೆ ಭಾಳ ಪ್ರೀತಿ ಮಾಡ್ತಾಯಿದ್ರು ಎಲ್ಲರೂ ಒಂದು 10-12 ಜನ ಎಲ್ಲ ದೊಡ್ಡವರು ನಮಗೆ ಭಾಳ ಪ್ರೀತಿ ಮಾಡಿ ನಮಗೆ ಅಕ್ಕಿ ನೋಡ್ಬಿಟ್ಟು ಖುಷಿ ಪಟ್ಬಿಟ್ಟು ನಮಗೆ ಭಾಳ ಸಂತೋಷ ಆಯಿತು ಅಂತ ನಮಗೆ ಖುಷಿ ಪಡ್ಬಿಡ್ತಾರೆ ಇರ್ಷದ್ ಅವರೇ ಈಗ ಹೊಸ ಪೀಡಿಗಳಿಗೆ ನೀವು ಅಕ್ಕಿ ವಿಚಾರದಲ್ಲಿ ಒಂದು 2 ಮಾತು ಹೇಳ್ಕೊಡ್ಬೇಕು ಅಂದ್ಕೊಂಡು ಕೇಳ್ಕೊಳ್ತೀವಿ ಸರ್ ಇದು ಅಕ್ಕಿ ಶೋಕಿ ತುಂಬ ಒಳ್ಳೇದೇ ಅಕ್ಕಿ ಶೋಕಿ ಬಟ್ ಏನೇಂದರೆ ಎಲ್ಲರೂ ಸೇರಿ ಅಣ್ಣ ತಮ್ಮದಿರ ಹಂಗೆ ಎಲ್ಲ ಸೇರಿಕೊಂಡು ನೀವು ಆರಿಸಿದ್ರೆ ನಾವು ಸಪೋರ್ಟ್ ಮಾಡಬೇಕು ನಾನು ಆರಿಸಿದ್ರೆ ನೀವು ಸಪೋರ್ಟ್ ಮಾಡಿ ಮೈಸೂರಲ್ಲಿ ಹೆಸರು ತಗೋಬೇಕು ಮೈಸೂರು ಹೆಸರು ಒಂಚೂರು ಕೆಟ್ಟ ಮೈಸೂರು ಅಂತಲ್ಲ ಕರ್ನಾಟಕ ಪೂರ್ತಿ ಕರ್ನಾಟಕದಲ್ಲಿ ಹೆಸರು ತಗೋಬೇಕು ಅಕ್ಕಿ ಶೋಕಿ ಮಾತ್ರ ಒಳ್ಳೆ ಅಕ್ಕಿ ಶೋಕಿ ಇದು ಅದು ಏನು ಜನಗಳು ಚುಕ್ ಸಣ್ಣ ಪಣ್ಣ ಮಾತಿಗೆ ಇದು ಮಾಡ್ಕೋತಾರೆ ಸಪೋರ್ಟ್ ಮಾಡಲ್ಲ ಅಂದರೆ ಎಲ್ಲ ಮಾಡ್ಕೊಂಡು ಕ್ಲೀನಾಗಿ ಮಾಡಿದ್ರೆ ಒಳ್ಳೇದು ಸರ್ ಇದು ಅಕ್ಕಿ ಅಂದ್ರೆ ಉರ್ದುನಲ್ಲಿ ಏನ್ ಹೇಳ್ತಾರೆ ಅದಕ್ಕೆ ಭಾಯಿಚಾರ ಅಂತ ಹೇಳ್ತಾರೆ ಭಾಯಿಚಾರ ಸಾತ್ ಅಂತಾರೆ ಇರ್ದಿ ಶೋಕಿ ಮಾಡಿದ್ರೆ ಒಳ್ಳೆ ಶೋಕಿ ಐತಿದೆ ಸರ್ ಇದು ಅಕ್ಕಿ ಶೋಕ್ದಾರೆ ಈಗ ನಮ್ಮ ಇರ್ಷದ್ರವರು ಬಾಬಾರವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಈ ಪ್ರತಿಯೊಂದು ಬಹುಮಾನಗಳು ಏನು ಇವರು ಗೆದ್ದಿದ್ದಾರೆ ಇದಕ್ಕೆ ಕಾರಣ ಬಾಬಾ ಕೊಟ್ಟಿರುವಂತ ಮಕ್ಷಿ ಅಂತ ಹೇಳಿ ಅವ್ರವ್ರಿಗೆ ಒಂದು ಸನ್ಮಾನ ನೀಡ್ತಾ ಇದ್ದಾರೆ ಇದೇ ತರ ಎಲ್ಲರೂ ಬೇರೆ ಶೋಕ್ದಾರ್ಗಳು ಇದೇ ತರ ಸನ್ಮಾನ ಮಾಡಿ ಅವರ ಪ್ರೋತ್ಸಾಹನ ಉತ್ಸಾಹಿಸಬೇಕು ಅನ್ಕೊಂಡು ಅವ್ರದೇ ನಮ್ಮ ಹತ್ರ ಮನೇಲಿ ಯಾರು ಅಕ್ಕಿ ಆಡಿರೋದು ಸೂಪರ್ ಆಡಿದೆ ನಮಗೆ ಅತ್ಯ ಖುಷಿಯಿಂದ ಹಾಕೊಡ್ತಾ ಇದೀವಿ ತುಂಬ ಖುಷಿ ಆಯ್ತು ಅಕ್ಕಿ ತುಂಬ ನಿಮ್ದು ಆರಿದೆ ಇರ್ಲಿ ನಿಮ್ಗೆ ಆಶೀರ್ವಾದ ಎಲ್ಲ ಆಶೀರ್ವಾದ ಇರಬೇಕು ಬಹಳ ಕಷ್ಟಪಟ್ಟು ಇವರು ಅಕ್ಕಿ ಆರಿಸಿದ್ದಾರೆ ನಮಗೆ ಬಹಳ ಸಂತೋಷ ಇವ್ರು ಆರಿಸಿರೋದು ನಮ್ಮ ಕಡೆಯಿಂದ ಇವ್ರಿಗೆ ಬಹಳ ಸನ್ಮಾನ ಮಾಡ್ತೀನಿ ನಮ್ಮ ಕಡೆಯಿಂದ ಆಲ್ ಇಂಡಿಯಾ ಟಂಬ್ಲರ್ ಪಿಜಿನ್ ಟೂರ್ನಮೆಂಟ್ ಅವರಿಗೆ ಅಮ್ಜಿತ್ ಅವರಿಗೆ ನಮ್ಮ ಕಡೆಯಿಂದ ಸನ್ಮಾನ 5 ವರ್ಷದಿಂದ ಕಂಟಿನ್ಯೂ ಟೂರ್ನಮೆಂಟ್ ಆಡ್ಸ್ಕೊಂಡು ಬರ್ತಾ ಇದ್ದಾರೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ನಮ್ಮ ಕಡೆಯಿಂದ ಭಾಳ ಗ್ರೇಟ್ ಇವರು ಒಳ್ಳೆ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಒಳ್ಳೊಳ್ಳೆ ಪ್ರೈಸು ಕೊಡ್ತಾರೆ ಈಗ ನೆಕ್ಸ್ಟು ಯೂಟ್ಯೂಬ್ ಚಾನಲ್ ಪರವಾಗಿ ನಮ್ಮ ಬ್ಲೂ ಬರ್ಡ್ ಸ್ಲಾಫ್ ಝೀಶಾನ್ ಅವರಿಗೆ ಬೆಂಗಳೂರಿಂದ ತಮ್ಮ ಮುಖ್ಯ ಸಮಯವನ್ನು ಬಿಟ್ಟು ಇಲ್ಲಿ ಆಗಮಿಸಿ ನಮ್ಮ ಇರ್ಷದ್ ಬಾಬಾರವರ ದಾವಡಿಯ ಮತ್ತು ಮೈಸೂರಿನ ಇತಿಹಾಸ ಬರೆದಂಥ ಮಕ್ಷಿಯ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ಟಂಥ ಝೀಶಾನ್ರವರು ಏನೋ ಲಾಭಾಂಶ ಇಲ್ಲದೆ ಅಕ್ಕಿ ಶೋಕಿಯನ್ನು ಬೆಳೆಸೋಕ್ಕೋಸ್ಕರ ಅಂತ ಮೈಸೂರಿಗೆ ಬಂದು ಅಕ್ಕಿ ಶೋಕ್ದಾರ್ಗೆ ಇದ್ರ ಬಗ್ಗೆ ಪರಿಚಯ ಮಾಡಿಸ್ಕೊಳ್ಬೇಕು ಅಂದ್ಕೊಂಡು ಅವರು ಏನು ಕಷ್ಟಪಡ್ತಾ ಇದ್ದಾರೆ ಅದಕ್ಕೆ ಶ್ರಮವನ್ನು ನಾವು ನಮ್ಮ ಬಾಬಾ ಮತ್ತು ಇರ್ಷದ್ರವರು ಒಂದು ಸಣ್ಣ ಸನ್ಮಾನದಿಂದ ಅವ್ರಿಗೆ ಇದು ಮಾಡ್ತಾ ಇದ್ದಾರೆ ಸನ್ಮಾನಿಸ್ತಾ ಇದ್ದಾರೆ ತುಂಬ ಥ್ಯಾಂಕ್ಸು ನಿಮ್ಗೆ ಇದರಿಂದ ಹಾಗೇನೆ ಇವ್ರಿಗೂ ಒಂದು ಹಾರ ನಮ್ಮ ಝೀಶಾನ್ ಭಾಯ್ ಶುಕ್ರಿಯಾ ಶುಕ್ರಿಯಾ
हलो एव्री वन पिजन ब्रीडर्स और कबूतर के शोकदार नम पारिवाल शोकदार नम यूट्यूब चानल अक्की विचार हेगी निम्हे तल्सकोट जीशान भाई नम बाबा इर्शाद नम मुशु मत नम मक्षी अक्की बे यहाँ नोड़ नम चानल लाइक कोट्टी शेर माड़ बेकु अंत केळ्कोळ्ता धन्यवाद हेळ्ता इद्दीनि।